ಚುಕ್ಕು ಕಡಕಾಗಿದೆ. ಸ್ಟೈಲು ಕದರ್ಕ ಇದೆ. ಧೂಳು ಎಬ್ಸೋ ಟೈಮ್ ಬಂದಿದೆ. ಟಚ್ ಮಾಡೋದಿರ್ಲಿ, ತಡಿಯಕ್ಕೂ ಆಗಲ್ಲ. ನಾನು ಒಂಥರ ಡೀಸೆಂಟ್ ಬಾಯ್, ನಿಮ್ಮ ಲೈಫಲ್ಲಿ ಹೀರೋ ಆಗಿರ್ತೀನೋ ಗೊತ್ತಿಲ್ಲ, ಬಟ್ ವಿಲನ್ ಆಗಿ ಮೆರಿತಾನೆ ಇರ್ತೇನೆ. ರೋಷದಾಗ್ನೆಯಲ್ಲಿ ಕುದಿಯುತ್ತಿದೆ ದೇಶದ ದಾವಾಗ್ನೆ. ನನ್ನ ಎದುರಲ್ಲಿ ಶೌರ್ಯ ತೋರದ ವಿರೋಧ ರಾಜಕಾರಣಿ ಶತ್ರುಗಳನ್ನು ಎಡೆ ಎತ್ತಿದ ನಾಗನಾಗಿ ನಾಶ ಮಾಡಿ ಬಡವರ ಬಾಳಂಗಳದಲ್ಲಿ ಈಜಾಡುವ ಭಯೋತ್ಪಾದಕ ನಾನು. ಈ ಭಾಗದ ಕನ್ವರ್ನ ಕನ್ವರ್ಲಾಲ್ ಹುಲಿರಾಜನ ಅರ್ಭಟವನ್ನು ಕಂಡ ಸಣ್ಣ ಸಣ್ಣ ಪ್ರಾಣಿಗಳು ಕಕ್ಕಾಬಿಕಿಯಾದಂತೆ ಈ ಕನ್ವರ್ಲಾಲ್ನ ಅರ್ಭಟಕ್ಕೆ ಕಕ್ಕಾಬಿಕಿಯಾಗೋದು ಕೊಂಡವರ ಬಾಳು. ಸವಿತಾ ಬಡವಳಾದರೆ ಅದೆಷ್ಟೋ ಅಭಿಮಾನ. ಅಂದೂರಲ್ಲಿ ನಾನೊಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದ್ದನ್ನು ಕಂಡು ಸಾವಿರಾರು ಜನ ಸಮೂಹದಲ್ಲಿ ಸಾಕ್ಷಿ ಹೇಳಿ ನನ್ನ ಅವಮಾನ ಮಾಡಿಬಿಟ್ಟಿಯಲ್ಲಿ ಇದು ಮರೆಯಲಾರ ಸೇಡು. ಈ ಸೇಡಿನ ಪ್ರತಿರೂಪವಾಗಿ ಆನಿನ ತುಂಬುಗಲ್ಲಿನ ಮೇಲೆ ನನ್ನ ಸೇಡಿನ ಮುದ್ರೆ ಎನ್ನುವತ್ತೆ. ನಿನ್ನ ಸೌಂದರ್ಯದ ಸವಿ ಉಂಡಾಗಲೇ ಕನ್ವರ್ಲಾಲ್ನ ಆತ್ಮಕ ಶಾಂತಿ. ಓಹೋ, ನಾನು ಬಯಸಿದ ಹಕ್ಕಿ ಇತ್ ಕಡೆನೆ ಬರ್ತಿದ್ದಾಳಲ್ಲ, ಬರಲಿ ಬರಲಿ. ಸೂರ್ಯನಿಗೇನು ಗೊತ್ತು ನಿನ್ನ ನೈದಿಲೆ ಎಂದು, ವರುಣನಿಗೇನು ಗೊತ್ತು ನಿನ್ನ ನವಿಲಿ ಎಂದು, ಚಂದ್ರನಿಗೇನು ಗೊತ್ತು ಚಕೋರಿ ಎಂದು, ನಿನಗೇನು ಗೊತ್ತ ಹುಚ್ಚ ಸುಳ, ನಾನು ವಿಷ ತುಂಬಿದ ಗಡ ಸರ್ಪನೆಂದು. ದಯವಿಟ್ಟು ಯಾವುದೋ ಒಂದು ಹಾವು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ, ನನ್ನ ಕಾಪಾಡಿ ಸರ್, ಸೇವ್ ಮೀ. ನೋ ನೋ, ಇಂತ ಮೋನಾಂಗಿಯರ ಮೋಸ್ತನದಲ್ಲಿ ಮೋ ಮಾಡೋ ಮನಮೋಹಕರು ಈ ಕನ್ವರ್ಲಾಲನ ತಿರುಗಿ ಬರಲು ಸಾಧ್ಯವೇ ಇಲ್ಲ. ಯಾವುದೋ ಇದ ಕಪ್ಪೆ ಹೊಂಚು ಹಾಕಿ ಎಡೆಯುತ್ತಿರುವಂತ ಕಪ್ಪೆ ನನ್ನ ಅಡಿಯಲ್ಲಿ ಬಂದು ನನ್ನ ಆಸರೆ ಕೇಳುತ್ತಿದೆಯಲ್ಲ. ಇದೇನು ಸರ್ ಕಪ್ಪೆ ಹಾವು ಅಂತ ಏನೇನೋ ಮಾತಾಡ್ತಾ ಇದ್ದೀರಿ, ನನಗೆ ತುಂಬಾ ಭಯ ಆಗ್ತಾ ಇದೆ ಕನ್ವರ್ಸ್. ಏ ಕುತ್ತೆ, ಕನ್ವರ್ ನೈ, ಕನ್ವರ್ ಲಾಲ್ ಬೋಲ್ಲೇಕ. ಏ ಪೊರಿ, ಸಾಧುಕಿಯಾಗಿ ಸೋಂಗ್ ಹಾಕಿಕೊಂಡು ಸಾವಿತ್ರಿಯ ರೂಪದಲ್ಲಿ ಓಡಿ ಬಂದು ನನ್ನನ್ನು ಕಾಪಾಡು ಅನ್ನುವ ನಿಮ್ಮಂತ ಕಾಮಿನಿಯರ್ ಎಷ್ಟ್ ಲೈ ನಿಮ್ಮ ದುನಿಯಾದಲ್ಲಿ. ಒಂದು ಅಮಾಯಕ ಹೆಣ್ಣಿನ ಮೇಲೆ ಈ ರೀತಿಯಾಗಿ ಆರೋಪ ಹೊರಿಸ್ತಾ ಇದೆಯಲ್ಲ ಮೂರ್ಖ, ಜಗತ್ತು ನಿಂತಿರುವುದೇ ಈ ಹೆಣ್ಣಿನ ಮೇಲೆ ಅನ್ನೋದು ನಿನಗೆ ಗೊತ್ತಿಲ್ಲೇನೋ. ಶಬಾಷ್ ಅಣ್ಣೇ ಶಬಾಷ್, ಏನು ಹೇಳಿದೆ ನೀನು? ಹೆಣ್ಣಿನಿಂದಲೇ ಜಗತ್ತು ನಿಂತಿದೆಯಾ? ಇಂಪಾಸಿಬಲ್.
ಅಂತ ನೀತಿಗೆಟ್ಟ ಹೆಣ್ಣಿರೋದ್ರಿಂದಲೇ ಈ ನಮ್ಮ ಭಾರತ ದೇಶ ತೀನ್ ತೆರಣ ವಾಟ್ರ ಆಗಿರೋದು. ಯಾಕೆ ಯಾಕೆ ಇರೋಷ ನಿಮ್ಮಂತ ಕಾಮಿನಿಯರು ಸಿಕ್ಕ ಸಿಕ್ಕ ಪುರುಷರಿಗೆ ಹಾಯ್ ಹಾಯ್ ಎಂದು ಅವರ ಜೇಬವನ್ನ ಕತ್ತರಿಸುವ ಚಂಚಲವತಿಯರು ಎಷ್ಟು ಲೈ ನಿಮ್ಮ ದುನಿಯಾದಲ್ಲಿ. ಎಂ ಟಿ ವಿ ಫ್ಯಾಷನ್ ಟಿ ವಿ ಸಿನಿಮಾ ನೋಡಿ ಚೋಟುದ್ದ ಬಟ್ಟೆಗಳನ್ನು ಧರಿಸಿಕೊಂಡು ಅಮಾಯಕ ಹುಡುಗರನ್ನು ನಿಮ್ಮ ಬಿಟ್ಟು ಹಾಕೊಂಡು ನಿಮ್ಮಂತ ಬೇಳೆಯನ್ನು ಬಯಸಿಕೊಳ್ಳುವ ಥರ್ಡ್ ಕ್ಲಾಸ್ ಹುಡುಗಿಯರು ಎಷ್ಟು ಲೈ ನಿಮ್ಮ ದುನಿಯಾದಲ್ಲಿ. ಅದರಂತೆ ಈ ನಮ್ಮ ಭೂತಾಯಿ ಮಡಲಲ್ಲಿ ಪ್ಯಾರ್ ಕುಚ್ ಕುಚೋತ ಎಂದು ತನ್ನ ಪ್ರಿಯಕನೊಂದಿಗೆ ಮೋಸ ಮಾಡಿ ಮತ್ತೊಬ್ಬರೊಂದಿಗೆ ಮದುವೆ ಮಾಡಿಕೊಂಡು ಆರೇ ಆರು ತಿಂಗಳಲ್ಲಿ ಗರ್ಭಿಣಿಯಾದ ಪತಿವ್ರತೆ ಶಿರೋಮಣಿಯರು ಎಷ್ಟಿಲ್ಲ ಈ ನಿಮ್ಮ ದುನಿಯಾದಲ್ಲಿ. ಅದರಂತೆ ಸಿಕ್ಕ ಸಿಕ್ಕವರ ಬೈಕ್ ಮೇಲೆ ಕುಂತ ತಿರುಗಾಡುವಂತ ನಿಮ್ಮಂತ ಚಂಚಲವತಿಯರು ಎಷ್ಟಿಲ್ಲ ಈ ನಿಮ್ಮ ದುನಿಯಾದಲ್ಲಿ. ಅದರಂತೆ ಒಬ್ಬ ಬಡ ಯುವಕನನ್ನು ಪ್ರಯತ್ನಿಸಿ ಅವನಿಗೆ ನೌಕರಿಯನ್ನು ಸಿಗದೇ ಇದ್ದಾಗ ಅಪ್ಪ ತೋರಿಸ ಶ್ರೀಮಂತ ಹುಡುಗನೊಂದಿಗೆ ತಾಳೆ ಕಟ್ಟಿಸಿಕೊಳ್ಳುವ ತಾರಾಮಣಿಯರು ಎಷ್ಟಿಲ್ಲ ಈ ನಿಮ್ಮ ದುನಿಯಾದಲ್ಲಿ. ಸ್ಟಾಪ್ ಇಟ್ ನಾನ್ ಸೆನ್ಸ್. ಏ ನಾನು ನಿನ್ನ ಹರಿಕತೆ ಕೇಳೋದಕ್ಕೆ ಅಂತ ಇಲ್ಲಿಗೆ ಬಂದಿಲ್ಲ, ದೇವಸ್ಥಾನಕ್ಕೆ ಅಂತ ಬಂದವಳು ನಾನು. ಏ ಅವಿವೇಕಿ, ಇಲ್ಲಿಯವರೆಗೆ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ಟಿಯಲ್ಲ, ನೀವು ಗಂಡಸರೇನು ಭಾರಿ ಸಾಚಾಗಳು ಅಂತ ತಿಳ್ಕೊಂಡಿದ್ದೀನು? ಕೈಯಲ್ಲಿ 10 ರೂಪಾಯಿ ಕಾಸಿಲ್ಲದೆ ಇದ್ರು ಕೂಡ, ತಮ್ಮ ಹತ್ತಿರ ಬೈಕ್ ಇಲ್ಲದೆ ಇದ್ರು ಕೂಡ ಮತ್ತೊಬ್ಬರ ಬೈಕ್ ಅನ್ನ ಸಾಲ ತೆಗೆದುಕೊಂಡು ಹೋಗಿ ಕಾಲೇಜಿನ ಮುಂದೆ ನಿಂತುಕೊಂಡು ಹುಡುಗಿಯರ ಮುಂದೆ ತಾನೇ ದೊಡ್ಡ ಶ್ರೀಮಂತ ಅಂತ ಪೋಸ್ ಕೊಡುವಂತ ನಿಮ್ಮಂತ ಕೀಳು ನಾಯಿಗಳಷ್ಟಿಲ್ಲ ಈ ಸಮಾಜದಲ್ಲಿ. ಅಣ್ಣ ತಂಗಿಯರಾಗಿದ್ದರೂ ಕೂಡ ತಂಗಿ ಎಂದು ಗೊತ್ತಿತ್ತು ಅವಳನ್ನ ಪ್ರೀತಿ ಮಾಡಿ ಬಸರು ಮಾಡುವವರಷ್ಟಿಲ್ಲ ಈ ನಿನ್ನಂತ ಗಂಡಸರು ಈ ಸಮಾಜದಲ್ಲಿ. ಅಷ್ಟೇ ಏಕೆ, ಮನೆಯಲ್ಲಿ ಗರತಿ ಅಂತ ಹೆಂಡತಿ ಇದ್ದರೂ ಕೂಡ ಮತ್ತೊಬ್ಬ ಹೆಣ್ಣನ್ನ ಪ್ರೀತಿ ಮಾಡಿ ಹೊರಗಿನ ಜಗತ್ತಿಗೆ ಶ್ರೀರಾಮಚಂದ್ರನಂತೆ ಮೆರೆಯುವಂತ ಗಂಡಸರೆಷ್ಟಿಲ್ಲ ಈ ಗಲ್ಲಿ ಗಲ್ಲಿಗಳಲ್ಲಿ. ಉಚ್ಚರಿಸಿದ್ರ ಮುಂದಿನ ನುಡಿಗಳನ್ನು ನೀನು ಹೇಳುವುದು ನಿನಗೆ ನಿಜವಾಗಬೇಕಾದ್ರೆ ನಿನ್ನ ಹೊತ್ತಿನೊಳಗೆ ನಾನು ಕೈ ಹಾಕಲೇಬೇಕು. ಇದೇ ಕನ್ವರ್ ಲಾಲನ ಸಿದ್ಧಾಂತ ಬಾರಲೇಬ. ಮೆಚ್ಚಲಬೇಕು ಈ ಲೀಲೆ ಶೋರತನಿಗೆ. ಲೇ ಬಡವ ಬಡ್ಡಿ ಮಗಡೆ, ಒಂದು ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಆಗಲ್ವೇ? ಬೇಡಲೇ ಆ ಹೆಣ್ಣಿನ ಕೈ ಏನು? ನನ್ನ ಕಾರ್ಯದಲ್ಲಿ ಅಡ್ಡ ಬರುವ ನೀನಾವಲೇ ಬಕರ ನನ್ನ ಮಗನೇ. ಅಕ್ಕರಿಂದ ಎತ್ತಾಡಿಸುವ ಅಕ್ಕಂದರಿಗೆ ತಮ್ಮನ ತರ, ಈ ಕರುಣಾರಿನ ಜನತೆಗೆ ಕಂದಮಲ ತರ, ನಿನ್ನಂತ ಸಂಡನಿಗೆ ಮಿಂಡನ ತರ. ಕೇಳಿತಣಲೆ ಮಿಂಡನ ತರ. ನಾನ್ಯಾರು ಗೊತ್ತೇ ನಿನಗೆ, ವಿಷ ತುಂಬಿದ ಘಟ ಸರ್ಪ ಕಚ್ಚದೆ ಬಿಡಲಾರೆ ಮಗನೇ. ನಾನ್ಯಾರು ಗೊತ್ತೇ, ಬೋಗೆರೆಗೂ ಎದುರು ಬರುವ ಹಾವಿನ ಹಲ್ಲು ಬರುವ ಮಾಡಿಗ ನಾನು ಸುಮ್ಮನೆ ಹೊರಟೋಗಿಲ್ಲಿಂದ ಹೋಗುತ್ತೇನೆ. ಇನ್ನು ಮುಂದಿನ ಗತಿಯನ್ನು ನೀನೆ ನೋಡಿಕೋ. ಊದುವ ಪುಂಗಿಯನ್ನು ನಿಲ್ಲಿಸಿ ನಿನ್ನನ್ನು ಕಚ್ಚದೆ ಬಿಡಲಾರೆ.
ಅಪ್ಪನಲ್ಲಿ ಇಟ್ಕೊ ಬರುತ್ತೇನೆ. ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮಾಗಿರಲ್ಲ, ಗೋಳಿ ಸೈಲೆಂಟ್ ಇದೆ ಅಂತ ಗಾಂಚಲಿ ಮಾಡಕ್ ಬಂದ್ರೆ ಗುದ್ದು ಏಟಿಗೆ ಗೂಗಲ್ ಅಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಹೋಗಲೇ ಹೋಗು, ಏನು ಮಾಡ್ಕೋತೀಯ ಮಾಡ್ಕೋ ಹೋಗು, ನಾನು ನೋಡ್ಕೊಳ್ಳುತ್ತೇನೆ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ನೀವು ಒಂದು ವೇಳೆ ಬರದೇ ಇದ್ರೆ ನಾನೇನು ಮಹಾಗರ ಕಾರ್ಯ ಮಾಡಿಲ್ಲ. ಸೀಲವಂತರ ಸೀಲವನ್ನು ಕಾಪಾಡೋದು ನಮ್ಮಂತರ ಧರ್ಮ ಕರ್ತವ್ಯ. ನನ್ನ ಮಾನ ಪ್ರಾಣ ಕಾಪಾಡಿ, ಈ ಜನ್ಮದಲ್ಲಿಯೇ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಓ, ನೀನು ನನಗೆ ಋಣಿಯಾಗಿರೋಷ್ಟು ನಾನೇನು ಮಾಡಿಲ್ಲ. ಓ, ನನ್ನ ಹೃದಯದ ಮನೋಭಾವನ ಅರ್ಥ ಮಾಡ್ಕೊಂಡಿದ್ರಲ್ಲ, ಅಷ್ಟೇ ಸಾಕು. ಓ, ನಿಮ್ಮನ್ನು ನಿಮ್ಮ ಮನೆ ಹತ್ತಿರ ಬಿಟ್ಟು ಹೋಗುತ್ತೇನೆ. ನೋಡಿ, ಈ ಕರ್ತವ್ಯದ ಹಿಂದೆ ಸಾಕಷ್ಟು ಜನರಿಗೆ ಸ್ವಾರ್ಥ ಅನ್ನೋದಿರುತ್ತೆ. ಆದ್ರೆ ನಿಮ್ಮ ಮನೋಭಾವನೆಯನ್ನು ನೋಡಿದಾಗ ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸರಿ, ಮನೆಗೆ ಬಿಡ್ತೀನಿ ಅಂದ್ರಲ್ಲ, ಬನ್ನಿ ಮನೆಗೆ.